हेलो एवरीवन, वेलकम टू आरके स्टडी इन्फो यूट्यूब चैनल। कर्नाटक सरकार ऐन माड्ता इदे, सुमारु 778 क्कू हेच्चु पियुसी लेक्चरर्स गळु सरकारी पदवी पूर्व कॉलेजुगळल्लि खाली इरुवंतह 778 क्कू हेच्चु पियुसी लेक्चरर्स गळन्न ಇದೇ ವರ್ಷ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ. ಈ ವಿಡಿಯೋದಲ್ಲಿ ಅನೇಕ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಏನಂತ ಹೇಳಿ, ಈ ಒಂದು ಬೇರೆ ಬೇರೆ ವಿಷಯಗಳ ತತ್ಸಮಾನ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ಇಕ್ವಲೆಂಟ್ ಸಬ್ಜೆಕ್ಟ್ಸ್ಗಳು ಅಂತ ಹೇಳ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡೋಣ. ಅಂಡ್ ಅದ್ರ ಜೊತೆಗೆ ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್, ಹಾಗೆ ಪಿ ಜಿಯಲ್ಲಿ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಬಿ ಎಡ್ ಮಾಡಿರ್ತಾರೆ, ಅಂತಹ ಅಭ್ಯರ್ಥಿಗಳಿಗೆ ಏನಾದರೂ ಇಶ್ಯೂಸ್ ಆಗ್ಬೋದಾ? ಹಾಗೆಯೇ ಈ ದೂರ ಶಿಕ್ಷಣದ ಮೂಲಕ, ಡಿಸ್ಟೆನ್ಸ್ ಎಜುಕೇಷನ್ ನ ಮೂಲಕ ಪಿ ಜಿಯನ್ನು ಮುಗಿಸ್ಕೊಂಡಿರ್ತಾರ ಅಥವಾ ಡಿಗ್ರಿ ಮುಗಿಸ್ಕೊಂಡಿರ್ತಾರ ಅಥವಾ ಬಿ ಎಡ್ ಮಾಡ್ಕೊಂಡಿರ್ತಾರ, ಸ್ವಂತವ್ರನ್ನು ಏನಾದರೂ ಕನ್ಸಿಡರ್ ಮಾಡ್ತಾರಾ ಪಿ ಯು ಸಿ ರಿಕ್ರೂಟ್ಮೆಂಟ್ಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಪ್ರಯತ್ನ ಮಾಡೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರಬಹುದು, ಫಸ್ಟ್ ಆಫ್ ಆಲ್ ನಾವು ಮೂರು ವಿಷಯಗಳನ್ನ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲನೇದಾಗಿ ಇಕ್ವಲೆಂಟ್ ವಿಷಯಗಳ ಬಗ್ಗೆ, ಆಯ್ತಾ? ಸಬ್ಜೆಕ್ಟ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಫಾರ್ ದ ಪಿ ಯು ಲೆಕ್ಚರರ್. ಸೊ ಇದು ನೋಡ್ತಾ ಇರಬಹುದು, ಅಫಿಷಿಯಲ್ ನೋಟಿಫಿಕೇಶನ್ 2015ರಲ್ಲಿ ಏನು ರಿಕ್ರೂಟ್ಮೆಂಟ್ ಆಗಿತ್ತು ಅದರಲ್ಲಿ ಹೇಳಿದಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಗಳು ಈ ರೀತಿ ಇದಾವೆ. ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಒಟ್ಟಾರೆ 55% ನಷ್ಟು ಅಂಕಗಳನ್ನ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಪಡೆದು ತೇರ್ಗಡೆ ಆಗಿರಬೇಕು ಅಂತ ಇದೆ. ಆಯ್ತಾ? ದಟ್ ಮೀನ್ಸ್ ಕ್ಯಾಂಡಿಡೇಟ್ ಮಸ್ಟ್ ಪಾಸ್ಡ್ ದ ಪಿ ಜಿ ಪ್ರೋಗ್ರಾಮ್, ಪಿ ಜಿ ಡಿಗ್ರಿಯನ್ನು ಪಾಸ್ ಆಗಿರಬೇಕಾಗತ್ತೆ, ಅಲಾಂಗ್ ವಿತ್ ಹಿ ಮಸ್ಟ್ ಅಥವಾ ಶಿ ಮಸ್ಟ್ ಸ್ಕೋರ್ ದ 55%. ಸರಿನಾ? ಎನಿ ಪಿ ಜಿ ಪ್ಲಸ್ 55% ತಗೊಂಡ್ರೆ ನೀವೇನಾಗ್ತೀರಾ? ಅದ್ರ ಜೊತೆಗೆ ಬಿ ಎಡ್ ಇರಬೇಕಾಗತ್ತೆ. ಸರಿನಾ? ಬಿ ಎಡ್ ಬ್ಯಾಚುಲರ್ಸ್ ಇನ್ ಎಜುಕೇಶನ್ ಇರಬೇಕಾಗತ್ತೆ. ಸೊ ಪಿ ಜಿಯಲ್ಲಿ ಪಿ ಜಿ ಪ್ಲಸ್ ಬಿ ಎಡ್ ಇತ್ತು ಅಂತಂದ್ರೆ ನೀವೇನಾಗ್ಬೋದು, ಪಿ ಯು ಸಿ ಲೆಕ್ಚರರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂಡ್ ವೆರಿ ಇಂಪಾರ್ಟೆಂಟ್, ಪಿ ಜಿಯಲ್ಲಿ ನೀವು ಯಾವುದೇ ಕೆಟಗರಿಯವರಾಗಿರಲಿ, ಇವನ್ ಎಸ್ ಸಿ ಎಸ್ ಟಿ ಕೆಟಗರಿ ಇದ್ರೂ ಸಹ ಮಿನಿಮಮ್ 55% ಇರಲೇಬೇಕಾಗತ್ತೆ. ಸರಿನಾ? ಸೊ ಇದಾಗಿದೆ ರೂಲ್ಸ್. ಸೊ ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್, ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಎಜುಕೇಶನ್ ಬೋರ್ಡ್ ಏನಿದೆ, ನೋಟಿಫಿಕೇಶನ್ ಹೊರಡಿಸಿದಾಗ ನೋಡಿ, ಇಲ್ಲಿ ನೋಡ್ತಾ ಇರಬಹುದು ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ಸ್ ಅಂಡ್ ದೇರ್ ಇಕ್ವಲೆಂಟ್. ಆಯ್ತಾ? ಕೆಲವೊಂದು ಸಬ್ಜೆಕ್ಟ್ಸ್ ಗಳು ಅದಕ್ಕೆ ಇಕ್ವಲೆಂಟ್ ಅಂತೇಳಿ ಕೆಲವೊಂದು ವಿಷಯಗಳನ್ನ ಘೋಷಣೆ ಮಾಡಿದ್ದಾರೆ. ಸರಿನಾ? ಟು ಕ್ಲೈಮ್ ದ ಎಲಿಜಿಬಿಲಿಟಿ ಫಾರ್ ದ ಪಿ ಯು ಲೆಕ್ಚರರ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಒಂದು ಸಬ್ಜೆಕ್ಟ್ ಇದೆ ಹಿಸ್ಟ್ರಿಯನ್ನ ತಗೊಳ್ಳೋಣ. ಸರಿನಾ? ಹಿಸ್ಟ್ರಿಯನ್ನ ತಗೊಳ್ಳೋಣ. ನೋಡಿ, ಹಿಸ್ಟ್ರಿ ಎಂ ಎ ಇನ್ ಹಿಸ್ಟ್ರಿ ಓದ್ಕೊಂಡವ್ರ ಜೊತೆ ಜೊತೆಗೇನೆ ಎಂ ಎ ಇನ್ ಆನ್ಶಿಯಂಟ್ ಏನ್ಷಿಯಂಟ್ ಹಿಸ್ಟ್ರಿ ಆರ್ಕಿಯಾಲಜಿ, ಸರಿನಾ, ಈ ವಿಷಯವನ್ನು ಓದಿದ್ರೂ ಸಹ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಡಿಗ್ರಿಯಲ್ಲಿ 55% ಇರಬೇಕಾಗುತ್ತೆ. ಯಾವ ಡಿಗ್ರಿಯಲ್ಲಿ? ಪಿ ಜಿ ಡಿಗ್ರಿಯಲ್ಲಿ. ಹಾಗೆಯೇ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮತ್ತೆ ಎಪಿಗ್ರಫಿ, ಸೊ ಈ ವಿಷಯವನ್ನು ಓದಿದ್ರೂ ಸಹ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗೆಯೇ ಆಸ್ಪಿರೆಂಟ್ಸ್, ಕನ್ನಡ ವಿಷಯಕ್ಕೆ ನೋಡೋದಾದ್ರೆ ನೋಡ್ತಾ ಇರಬಹುದು ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್, ಜನಪದ ಇರಬಹುದು, ಸಾಹಿತ್ಯ ಇರಬಹುದು, ಶಾಸನ ಶಾಸ್ತ್ರ, ಕನ್ನಡ ಸಾಹಿತ್ಯ, ಭಾಷಣ ಶಾಸ್ತ್ರ, ಈ ರೀತಿಯ ವಿಷಯಗಳಿದ್ದಾವೆ. ಇವೆಲ್ಲ ಏನು ಆಸ್ಪಿರೆಂಟ್ಸ್? ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಅದೇ ರೀತಿಯಾಗಿ ಈ ಒಂದು ಸೋಷಿಯಾಲಜಿಯ ವಿಷಯಗಳನ್ನ ನೋಡಿ, ಎಂ ಎ ಇನ್ ಸೋಷಿಯಾಲಜಿ ಓದಿದವರು ಅಪ್ಲಿಕೇಶನ್ ಹಾಕ್ಬೋದು, ಎಂ ಎ ಇನ್ ಸೋಷಿಯಲ್ ವರ್ಕ್ ಸಾಮಾಜಿಕ ಕಾರ್ಯ, ಸರಿನಾ, ಹಾಗೇನೆ ಆಂಥ್ರೋಪಾಲಜಿ, ಈ ರೀತಿಯ ವಿಷಯಗಳನ್ನ ಹಾಕಿದವರು ಸಹ, ಈ ಓದಿದವರು ಸಹ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಟ್ರೇಂಜ್ ಏನು ಅಂತಂದ್ರೆ, ಬಹಳ ವಿಚಿತ್ರ ಏನು ಅಂತಂದ್ರೆ, ನೋಡಿ ಪೊಲಿಟಿಕಲ್ ಸೈನ್ಸ್ ನೋಡ್ತಾ ಇರಬಹುದು, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಂ ಎ ಇನ್ ಪೊಲಿಟಿಕಲ್ ಸೈನ್ಸ್ ಓದಿದವರು ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಂ ಎ ಇನ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಬರುತ್ತೆ, ಸೊ ಅದು ಓದಿದವರಿಗೆ ಈ ರೀತಿ ಅವಕಾಶ ಇಲ್ಲ. ನೋಡ್ತಾ ಇರಬಹುದು ಆಸ್ಪಿರೆಂಟ್ಸ್, ಇದು 2015ರ ರೂಲ್ಸ್ ಆಗಿದೆ. ಇನ್ನು ನಾವು ವೇಟ್ ಮಾಡಬೇಕಾಗತ್ತೆ, ಬೇರೆ ಬೇರೆ ವಿಷಯಗಳು ಇದಕ್ಕೆ ಆಡ್ ಆಗಬಹುದು, ಡೋಂಟ್ ವರಿ. ಬಿಕಾಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಪರೀಕ್ಷೆಗಳನ್ನ ಏನ್ ನಡೀತು, ಸೊ ಅದರಲ್ಲಿ ಬಹಳ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಸಮಾನಾಂತರ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಏನ್ ಮಾಡಿದ್ರು, ಕ್ಲಾರಿಫಿಕೇಶನ್ ಗಳನ್ನ ವಿಷಯ ತಜ್ಞರಿಗೆ ಲೆಟರ್ ಗಳನ್ನ ಹಾಕ್ಬಿಟ್ಟು ಅವರು ಏನು ಒಂದು ಪ್ರಾವಿಷನಲ್ ಲಿಸ್ಟ್ ಅನ್ನು ಬಿಡೋಕ್ಕಿಂತ ಮುಂಚೆ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ರು. ಸರಿನಾ? ಓಕೆ. ಹಾಗೇನೆ ಜಿಯೋಗ್ರಫಿ ನೋಡಿ, ಜಿಯೋಗ್ರಫಿ ಮತ್ತೆ ಅಪ್ಲೈಡ್ ಜಿಯೋಗ್ರಫಿ, ಈ ಸಬ್ಜೆಕ್ಟ್ಸ್ ಗಳನ್ನ ಓದಿದವರು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗೇನೆ ಸೈಕಾಲಜಿ, ಕಾಮರ್ಸ್, ಬೇರೆ ಬೇರೆ ವಿಷಯಗಳಿದಾವೆ. ಹಾಗೇನೆ ಆಸ್ಪಿರೆಂಟ್ಸ್, ಬೇರೆ ಬೇರೆ ಸೈನ್ಸ್ ವಿಷಯಗಳಿದಾವೆ. ಮ್ಯಾಥ್ಸ್ ನೋಡಿ, ಆಯ್ತಾ, ಎಂ ಎಸ್ ಇನ್ ಮ್ಯಾಥ್ಸ್ ಮತ್ತೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಓದಿದವರು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗೇನೆ ಬೇರೆ ಬೇರೆ ವಿಷಯಗಳು, ಕಂಪ್ಯೂಟರ್ ಸೈನ್ಸ್, ಆಯ್ತಾ, ಕಂಪ್ಯೂಟರ್ ಸೈನ್ಸ್ ನೋಡ್ತಾ ಇರಬಹುದು, ಎಂ ಸಿ ಎ, ಎಂ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್, ಎಂ ಟೆಕ್, ಎಂ ಇ, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಷ್ಟೆಲ್ಲ ಓದಿದವರು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗೇನೆ ಸ್ಟ್ಯಾಟ್ಸ್ ಇರಬಹುದು, ಲಾಜಿಕ್ ಆಗಿರ್ಬೋದು, ಇಂಡಿಯನ್ ಎಜುಕೇಶನ್ ಆಗಿರ್ಬೋದು, ಸರಿನಾ, ಹಾಗೆ ಮ್ಯೂಸಿಕ್ ಸಬ್ಜೆಕ್ಟ್ಸ್ ಗಳಾಗಿರ್ಬೋದು. ಸೊ ಇಷ್ಟೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಏನು ಕಳೆದ ಸಲ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು 2015ರಲ್ಲಿ, ಇಕ್ವಲೆಂಟ್ ಸಬ್ಜೆಕ್ಟ್ಸ್ ಗಳು ಅಂತ ಹೇಳಿ ಘೋಷಣೆ ಮಾಡಿದೆ ಕರ್ನಾಟಕ ಸರ್ಕಾರ.
ಸರಿನಾ? ಸೊ ನೋಡ್ತಾ ಇರ್ಬೋದು ಆಸ್ಪಿರೆಂಟ್ಸ್. ಸೊ ಈ ಎಲ್ಲ ವಿಷಯಗಳು ನೀವು ಓದ್ಕೊಂಡಿದ್ದೆ ಆಗಿದ್ರೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ಸ್ಗಳು ಆಯ್ತಾ, ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು ಆಯ್ತಾ, ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಬೇರೆ ಬೇರೆ ವಿಷಯಗಳಿಗೆ ಆಯ್ತಾ, ಬೇರೆ ಬೇರೆ ಪಿ ಜಿ ಕೋರ್ಸ್ಗಳು ಈಕ್ವಲೆಂಟ್ ಸಬ್ಜೆಕ್ಟ್ಸ್ಗಳು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸೊ ನೀವು ಸಹ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಆಸ್ಪಿರೆಂಟ್ಸ್. ಸೊ ಇದು ಆಗಿದೆ ಈಕ್ವಲೆಂಟ್ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಸರಿನಾ ಆಸ್ಪಿರೆಂಟ್ಸ್? ಓಕೆ, ಹಾಗೆಯೇ ಈಗ ವಿಷಯಕ್ಕೆ ಬರೋಣ, ಸರಿನಾ? ಈಗ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ನಾವು ಇಂಜಿನಿಯರಿಂಗ್ ಮಾಡಿಕೊಂಡು ಆಮೇಲೆ ಎಂ ಎ ಇನ್ ಹಿಸ್ಟ್ರಿ ಮಾಡಿದೀವಿ, ಮತ್ತೆ ಬಿ ಎಡ್ ಅನ್ನ ಮಾಡ್ಕೊಂಡಿದೀವಿ, ಸೊ ನಮ್ಗೇನಾದ್ರೂ ಅಲೋವ್ ಮಾಡ್ತಾರಾ, ಏನು ಅಪಾಯಿಂಟ್ಮೆಂಟ್ ನಮ್ಮನ್ನು ಕನ್ಸಿಡರ್ ಮಾಡ್ತಾರಾ ಅಂತ ನೋಡೋದಾದ್ರೆ, ನೋಡಿ ಇದ್ರ ಬಗ್ಗೆ ಒಂದು ಸಾಂಪ್ರದಾಯಿಕವಾಗಿ ಒಂದು ಟ್ರೆಡಿಷನಲ್ ಆಗಿ ಒಂದು ರೂಲ್ಸ್ ಇದೆ. ಏನಂತ ನೋಡೋದಾದ್ರೆ, ಈ ಎಲ್ಲರಿಗೂ ಗೊತ್ತಿರೋಂಗೆ, ಫಾರ್ ಎಕ್ಸಾಂಪಲ್ ನೀವೀಗ ಆಯ್ತಾ ಎಂ ಕಾಮ್ ಮಾಡ್ಬೇಕಂತ ಇರ್ತೀರಾ ಅಂತ ಅನ್ಕೊಳ್ಳಿ, ಎಂ ಕಾಮ್, ಸರಿನಾ? ಎಂ ಕಾಮ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಮುಂಚಿತವಾಗಿ ಬಿ ಕಾಮ್ ಅನ್ನ ಕಂಪಲ್ಸರಿ ಓದಿರ್ಲೇಬೇಕಾಗತ್ತೆ, ಸರಿನಾ? ಸೊ ಬಿ ಕಾಮ್ ಓದಿದಂತ ಅಭ್ಯರ್ಥಿಗಳು ಎಂ ಕಾಮ್ ಮಾಡ್ಬೋದು, ಎಂ ಕಾಮ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೋದು, ಬಿ ಎಡ್ ಅನ್ನ ಮಾಡ್ಕೊಂಡು ಕಾಮರ್ಸ್ ಲೆಕ್ಚರರ್ ಆಗ್ಬೋದು, ಸರಿನಾ? ಅದೇ ರೀತಿಯಾಗಿ ಇಂಗ್ಲಿಷ್ ನೋಡಿ, ಸರಿನಾ? ಇಂಗ್ಲಿಷ್ ಬಿ ಎ ಆಪ್ಷನಲ್ ಇಂಗ್ಲಿಷ್ ಕಂಪಲ್ಸರಿ ಓದ್ಲೇಬೇಕಾಗತ್ತೆ ಮೂರು ವಿಷಯಗಳಲ್ಲಿ, ಸರಿನಾ? ಆಮೇಲೆ ಏನ್ ಮಾಡ್ತೀರಿ ನೀವು, ಎಂ ಎ ಇನ್ ಇಂಗ್ಲಿಷ್ ಮಾಡ್ಕೊಂತರ, ಆಮೇಲೆ ಬಿ ಎಡ್ ಅನ್ನ ಮಾಡ್ಕೊಂಡಿರ್ತಾರ, ಸರಿನಾ? ಸೊ ಇಂತ ಇದೇ ರೀತಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಜಿಯಲ್ಲಿ, ಯು ಜಿ ಅಂದ್ರೆ ಡಿಗ್ರಿಯಲ್ಲಿ, ಮತ್ತೆ ಪಿ ಜಿಯಲ್ಲಿ ಪ್ಲಸ್ ಬಿ ಎಡ್ ಅಲ್ಲಿ ಆಯ್ತಾ, ಈ ಎಲ್ಲಾ ವಿಷಯಗಳನ್ನ ಒಂದೇ ವಿಷಯಗಳನ್ನ ನೀವು ಏನು ಓದಿರ್ತೀರಾ ಯು ಜಿ ಪಿ ಜಿ ಬಿ ಎಡ್ ಅಲ್ಲಿ, ಸೊ ಅಂತಹ ಅಭ್ಯರ್ಥಿಗಳನ್ನ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ಗೆ. ಇವೊಂದು ಆದ್ರೂ ಇದು ಪಿ ಜಿ ಮೇಲೆ ಅಪಾಯಿಂಟ್ಮೆಂಟ್ ಆದ್ರೂ ಸಹ ಏನ್ ಮಾಡ್ಬೇಕಾಗತ್ತೆ, ನೀವು ಒಂದ್ ವೇಳೆ ಪಿ ಜಿ ಕೋರ್ಸ್ ಅನ್ನ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಯು ಜಿ ಅಲ್ಲಿ ಅಂದ್ರೆ ಡಿಗ್ರಿ ಕಾಲೇಜ್ ನಲ್ಲಿ ಆ ಸಬ್ಜೆಕ್ಟ್ಸ್ ನ ಓದಿದ್ರೆ ಮಾತ್ರ ಏನಾಗ್ತಾರೆ, ಆ ಒಂದು ಸಬ್ಜೆಕ್ಟ್ ನ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಬಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿದೆ ನೋಡಿ ಆಯ್ತಾ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2028 ಜಾರಿಗೆ ಬಂದಿದೆ. ಸೊ ಆಗಿಂದ ಏನಾಗಿದೆ, ಯಾವುದೇ ಒಬ್ಬ ಅಭ್ಯರ್ಥಿ ಯಾವುದೇ ಕೋರ್ಸ್ ಅನ್ನ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಸೈನ್ಸ್ ವಿದ್ಯಾರ್ಥಿ ಇದ್ರು ಆರ್ಟ್ಸ್ ವಿಷಯಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ರೂಲ್ಸ್ ಇದೆ, ಸರಿನಾ? ಸೊ ಆ ಒಂದು ಬೇಸ್ ಮೇಲೆ ಏನ್ ಮಾಡಬಹುದು ಆಯ್ತಾ, ಈ ರೀತಿ ಆಗುತ್ತಂತಲ್ಲ, ಈ ಒಂದು ಬೇಸ್ ಮೇಲೆ ಏನಾಗಬಹುದು, ಯು ಜಿ ಅನ್ನ ಯಾವುದೇ ವಿಷಯ ಓದ್ಲಿ ಬಟ್ ಪಿ ಜಿ ಪ್ಲಸ್ ಬಿ ಎಡ್ ಅನ್ನ ಕನ್ಸಿಡರ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡುವಂತ ಚಾನ್ಸಸ್ ಇದಾವೆ, ಸರಿನಾ? ಬಟ್ ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ, ಟ್ರೆಡಿಷನಲ್ ಆಗಿ ನೋಡೋದಾದ್ರೆ ಈ ರೀತಿ ಆಗಿಲ್ಲ, ಇದುವರೆಗೂ ಈ ರೀತಿ ಆಗಿಲ್ಲ. ಯಾವಾಗ ಪಿ ಯು ಸಿ ಲೆಕ್ಚರರ್ ರಿಕ್ರೂಟ್ಮೆಂಟ್ ನಲ್ಲಿ ನೋಡೋಣ, ಈ ಸಲದ ಏನು ರಿಕ್ರೂಟ್ಮೆಂಟ್ ಆಗುತ್ತೆ, 2023 ಅಲ್ಲಿ ರಿಕ್ರೂಟ್ಮೆಂಟ್ ಏನಾಗುತ್ತೆ. ಸೊ ಪಿ ಜಿ ಅಲ್ಲಿ ಪ್ಲಸ್ ಬಿ ಎಡ್ ಅಲ್ಲಿ ಓದ್ಕೊಂಡಿರೋದನ್ನ ಕನ್ಸಿಡರ್ ಮಾಡ್ತಾರ, ಅಥವಾ ಯು ಜಿ ಪ್ಲಸ್ ಪಿ ಜಿ ಪ್ಲಸ್ ಬಿ ಎಡ್, ಸೊ ಯು ಜಿ ಪಿ ಜಿ ಸಬ್ಜೆಕ್ಟ್ ನ ಕಂಪಲ್ಸರಿ ಓದಿರ್ಲೇಬೇಕಾ ಎನ್ನುವಂತಹ ರೂಲ್ಸ್ ಮಾಡ್ತಾರ. ಬಿಕಾಸ್ ಈ ಒಂದು ಪ್ರಶ್ನೆ ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ, ಈ 2011 ಅಲ್ಲಿ 2011 ಒಂದು ಏನು ಒಂದು ಕರ್ನಾಟಕ ರಾಜ್ಯ ಪತ್ರ ಇರುತ್ತೆ, ಸಿ ಎಂಡ್ ಆರ್ ಇರುತ್ತೆ. ಸೊ ಅದರಲ್ಲಿ ಸಹ ಇದ್ರ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಸರಿನಾ? ಸೊ ವೆನ್ ಯು ಕಮ್ ಫಾರ್ ದ ಪೇಜ್ ನಂಬರ್ 2 ಆಯ್ತಾ, ಇದು ಪಿ ಯು ಸಿ ಲೆಕ್ಚರರ್ ಗೆ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಒಂದು ರಾಜ್ಯ ಪತ್ರ ಇದೆ ನಮ್ಮ ಹತ್ರ, ನೋಡ್ತಾ ಇರಬಹುದು. ಕ್ವಾಲಿಫಿಕೇಶನ್ ಮತ್ತೆ ಏಜ್ ಅಂತ ಇದೆ, ನೋ ಪರ್ಸನ್ ಶಾಲ್ ಬಿ ಎಲಿಜಿಬಲ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡರ್ ದೀಸ್ ರೂಲ್ಸ್ ಅನ್ಲೆಸ್ ಹಿ ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿ ಅಟ್ ಸೆಕೆಂಡ್ ಕ್ಲಾಸ್ ಆಯ್ತಾ, ಪಿ ಜಿ ಅನ್ನ ಮುಗಿಸ್ಕೊಂಡಿರ್ಬೇಕು ಆಯ್ತಾ, ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾ ಇದಾರೆ ಇಲ್ಲಿ, ಯು ಜಿ ಬಗ್ಗೆ ಮಾತನಾಡ್ತಾ ಇಲ್ಲ, ಹಾಗೇನೆ ಬಿ ಎಡ್ ಅನ್ನ ಓದಿರ್ಬೇಕು ಅಂತ ಇದೆ, ಸರಿನಾ? ಸೊ ಈ ರೀತಿ ಇತ್ತು ಅಂತಂದ್ರೆ ನೀವೇನ್ ಮಾಡಬಹುದಾಗಿದೆ, ಅಪಾಯಿಂಟ್ಮೆಂಟ್ ಆಗ್ಬೋದು ಅಂತ ಹೇಳಿದೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಯು ಜಿ ಅಥವಾ ಡಿಗ್ರಿ ಕಾಲೇಜ್ ಅಲ್ಲಿ ಓದಿದಂತ ಸಬ್ಜೆಕ್ಟ್ ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ ಆ ರೀತಿ ಏನು ಇಲ್ಲ. ಸೊ ಹಾಗಾಗಿ ಪಿ ಜಿ ಪ್ಲಸ್ ಬಿ ಎಡ್ ಮೇಲೆ ಆಗ್ತಾ ಇರೋದ್ರಿಂದ ಐ ಥಿಂಕ್ ಈ ವರ್ಷನೂ ಏನಾಗ್ಬೋದು, ಪಿ ಜಿ ಮತ್ತೆ ಬಿ ಎಡ್ ಅನ್ನ ಮಾತ್ರ ಕನ್ಸಿಡರ್ ಮಾಡುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಯಾವುದಕ್ಕೂ ನಾವು ಏನ್ ಮಾಡ್ಬೇಕಾಗತ್ತೆ, ರಿಕ್ರೂಟ್ಮೆಂಟ್ ನ ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಹಾಗೆನೇ ಫ್ರೆಂಡ್ಸ್, ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಈ ಒಂದು ಸರ್ ನಾವು ಇಗ್ನೂ ಕಡೆಯಿಂದ, ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟೀಸ್ ಕಡೆಯಿಂದ ನಾವೇನ್ ಮಾಡಿದೀವಿ, ಡಿಗ್ರಿಯನ್ನು ಮುಗಿಸ್ಕೊಂಡಿದೀವಿ, ಸಚ್ ಆಸ್ ಯು ಜಿ ಇರ್ಬೋದು, ಪಿ ಜಿ ಇರ್ಬೋದು, ಪ್ಲಸ್ ಬಿ ಎಡ್ ಇರ್ಬೋದು, ಸರಿನಾ? ಎಸ್ಪೆಷಲಿ ಪ್ರೈಮರಿ ಸ್ಕೂಲ್ಗೆ ಏನ್ ಪಾಠ ಮಾಡ್ತಾ ಇರ್ತಾರೆ ಅಪಾಯಿಂಟ್ಮೆಂಟ್ ಆಗಿ, ಸೊ ಅವರು ಇಗ್ನೂ ಕಡೆಯಿಂದ ಏನ್ ಮಾಡ್ತಾರೆ, ತಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಬ್ಯಾಚುಲರ್ಸ್ ಇನ್ ಎಜುಕೇಶನ್ ಓದ್ಕೊಂಡಿರ್ತಾರೆ, ಸರಿನಾ? ಹಾಗೇನೆ ಕೆ ಎಸ್ ವೈ ಯು ಕಡೆಯಿಂದ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟೀಸ್ ಕಡೆಯಿಂದನು ಪಿ ಜಿ ಅನ್ನ ಅಥವಾ ಡಿಗ್ರಿ ಅನ್ನ ಪ್ಲಸ್ ಪಿ ಜಿ ಅನ್ನ ಪ್ಲಸ್ ಬಿ ಎಡ್ ಅನ್ನ ಮಾಡ್ಕೊಂಡಿರ್ತಾರೆ, ಸರಿನಾ? ಸೊ ಇವರೆಲ್ಲ ಎಲಿಜಿಬಲ್ ಅಂತ ನೋಡೋದಾದ್ರೆ 100% ಎಲಿಜಿಬಲ್ ಇರ್ತೀರಾ. ಬಿಕಾಸ್ ನೋಡೋದಾದ್ರೆ ಇಗ್ನೂ ಆಗಿರ್ಬೋದು ನೋಡಿ, ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಇವೆರಡಕ್ಕೂ ಏನಿದೆ ಆಸ್ಪಿರೆಂಟ್ಸ್, ಯು ಜಿ ಸಿ ಕಡೆಯಿಂದ ಏನಿದೆ ರಿಕಗ್ನಿಷನ್ ಇದೆ,
ಆಯ್ತಾ, ಯು ಜಿ ಸಿ ಕಡೆಯಿಂದ ಆಫೀಷಿಯಲ್ ಆಗಿ ರೆಕಗ್ನಿಷನ್ ಅಂದ್ರೆ ಮಾನ್ಯತೆ ಇರೋದ್ರಿಂದ ನೀವು ಸಹ ಏನ್ ಮಾಡಬಹುದು, ಬರುವಂತಹ ಪದವಿ ಪೂರ್ವ ಕಾಲೇಜ್ಗಳ ಉಪನ್ಯಾಸಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಅಪಾಯಿಂಟ್ಮೆಂಟ್ ಸಹ ಆಗ್ಬಹುದು ಆಸ್ಪಿರೆಂಟ್ಸ್. ಸೊ ಕೆಲವೊಂದು ಎಸ್ ಎಸ್ಪೆಷಲಿ ಇಗ್ನೂ ಓಕೆ, ಬಟ್ ಕೆ ಎಸ್ ವೈ ಯು ನೋಡಿ ಆಯ್ತಾ, ಕೆ ಎಸ್ ವೈ ಯುದು 2000 ಈ 15 ಮತ್ತೆ 16 ಬ್ಯಾಚ್ ಏನಿದೆ ಆಯ್ತಾ, ಈ ಬ್ಯಾಚ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಬಟ್ ಈಗ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಯಾವ ರೀತಿ ಅಂತ ನೋಡೋದಾದ್ರೆ 2015 ಮತ್ತೆ 2016 ಅಥವಾ 17 ಬ್ಯಾಚ್ ಇರ್ಬೋದು. ಸೊ ಯಾರು ಅರ್ಥ ಮಾಡ್ಕೊಳ್ಳಿ, ಯಾರು ಕೆ ಎಸ್ ಓ ಯುದು ರೀಜನಲ್ ಸೆಂಟ್ರಲ್ ಅಲ್ಲಿನೇ ಓದಿರ್ತಾರೆ, ರೀಜನಲ್ ಸೆಂಟ್ರಲ್ ಅಲ್ಲಿನೇ ಓದಿರ್ತಾರೆ ಅಂದ್ರೆ ಪ್ರಾದೇಶಿಕ ಕೇಂದ್ರಗಳಲ್ಲಿ ಆಫೀಷಿಯಲ್ ಆಗಿ ಪ್ರಾದೇಶಿಕ ಕೇಂದ್ರಗಳು ಇರ್ತಾವಲ್ವಾ, ಸೊ ಅಂತದ್ರಲ್ಲೇ ಯಾರು ಓದಿರ್ತಾರೆ ಅಂತವರಿಗೆ ಅಷ್ಟೇ ಮಾನ್ಯತೆ ಇದೆ, ಸರಿನಾ, ಅವರ ಆರ್ಡರ್ ಪ್ರಕಾರ. ಬಟ್ ಈ ಸರ್ ಈ ಸ್ಟಡಿ ಸೆಂಟರ್ಗಳನ್ನ ಪ್ರೈವೇಟ್ ಸ್ಟಡಿ ಸೆಂಟರ್ಗಳನ್ನ ಮಾಡ್ಕೊಂಡಿದ್ರು ಅವಾಗ 2015 ಮತ್ತೆ 2014 13 ಅಲ್ಲಿ ಏನ್ ಮಾಡ್ಕೊಂಡಿದ್ರು, ಕೊಲಾಬರೇಟಿವ್ ಅಂತ ಹೇಳಿ ಮಾಡ್ಕೊಂಡಿದ್ರು ಅವರು. ಕೊಲಾಬರೇಟಿವ್ ಅಂತ ಹೇಳಿ, ಕೊಲಾಬರೇಟಿವ್ ಅಂತಂದ್ರೆ ಕೆ ಎಸ್ ಓ ಯು ಇರುತ್ತಲ್ವಾ, ಕೆ ಎಸ್ ಓ ಯು ಏನ್ ಮಾಡಿತ್ತು, ಔಟ್ ಆಫ್ ಸ್ಟೇಟ್ ನಲ್ಲಿರುವಂತಹ ಕೆಲವೊಂದು ಸ್ಟಡಿ ಸೆಂಟರ್ಗಳಿಗೆ ಪರ್ಮಿಷನ್ ಕೊಟ್ಟಿತ್ತು, ಬೇರೆ ಫಾರ್ ಎಕ್ಸಾಂಪಲ್ ತೆಲಂಗಾಣ ಇರ್ಬೋದು, ಆಂಧ್ರಪ್ರದೇಶ ಇರ್ಬೋದು, ಡೆಲ್ಲಿ ಇರ್ಬೋದು ಆ ಕಡೆ. ಸೊ ಈ ಕಡೆ ಕೆಲವೊಂದು ವ್ಯಕ್ತಿಗಳು ಏನ್ ಮಾಡಿದ್ರು, ಕರ್ನಾಟಕದಲ್ಲಿ ಡೈರೆಕ್ಟ್ ಆಗಿ ಕರ್ನಾಟಕ ಸ್ಟೇಟ್ ಮೈಸೂರಿಂದ ಪರ್ಮಿಷನ್ ತಗೊಳ್ಳೋದು ಬಿಟ್ಟು ಹೊರಗಡೆ ಕೆ ಎಸ್ ಓ ಯು ಅವರು ಏನ್ ಪರ್ಮಿಷನ್ ಕೊಟ್ಟಿರ್ತಾರಲ್ವಾ, ಸೊ ಅವರಿಂದ ಪರ್ಮಿಷನ್ ತಗೊಂಡ್ಬಂದು ಕರ್ನಾಟಕದಲ್ಲಿ ಓಪನ್ ಮಾಡಿದ್ರು. ಅದನ್ನೇ ಏನಂತ ಹೇಳ್ತಾರೆ, ಕೊಲಾಬರೇಟಿವ್ ಅಂತ ಹೇಳ್ತಾರೆ. ಬಹಳ ಇಲ್ಲಿಗಲ್ ಆಗಿ ಅವ್ರು ಏನ್ ಮಾಡಿದ್ರಂತೆ, ಡಿಗ್ರಿಗಳನ್ನ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಫ್ರೆಂಡ್ಸ್ ಅಂತವೆಲ್ಲ ಬ್ಯಾನ್ ಮಾಡಿದ್ದಾರೆ. ಬಟ್ ಯಾವುದು ಕೆ ಎಸ್ ಓ ಯು ಕರ್ನಾಟಕ ರೀಜನಲ್ ಸೆಂಟರ್ಗಳನ್ನ ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಅನುಮತಿ ಪಡೆದು ರೀಜನಲ್ ಸೆಂಟರ್ಗಳನ್ನ ಮಾಡಿದೆ, ಸೊ ಅಲ್ಲಿ ನೀವು ಏನು ಪದವಿಯನ್ನು ಹೊಂದಿದ್ದೀರಾ, ಅದು ಡಿಗ್ರಿ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ಬಿ ಎಡ್ ಆಗಿರ್ಬೋದು, ವಾಟ್ ಎವರ್, ಸೊ ಅದಕ್ಕೆಲ್ಲ ಏನಿದೆ 100% ಮಾನ್ಯತೆ ಇದೆ, ಯಾವುದೇ ರೀತಿಯಾಗಿರುವಂತಹ ನಿಮಗೆ ತಾರತಮ್ಯ ಆಗಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಕ್ಲಿಯರ್ ಮಾಡಬೇಕಾಗಿತ್ತು. ಪ್ರತಿ ವರ್ಷ ಏನ್ ಮಾಡ್ತಾರೆ, ಯು ಜಿಯಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಪಿ ಜಿಯಲ್ಲಿ ಅದೇ ಸಬ್ಜೆಕ್ಟ್ ಓದಿರ್ತಾರೆ ಅಭ್ಯರ್ಥಿಗಳು, ಹಾಗೇನೆ ಬಿ ಎಡ್ ಅಲ್ಲಿ ಅದೇ ಸಬ್ಜೆಕ್ಟ್ ನ ಓದ್ಕೊಂಡು ಪಿ ಯು ಸಿ ಲೆಕ್ಚರರ್ ಆಗೋದನ್ನ ನಾವು ನೋಡ್ತಾ ಇರ್ತೇವೆ, ಸರಿನಾ. ಸೊ ಐ ಹೋಪ್ ಪಿ ಜಿ ಪ್ಲಸ್ ಬಿ ಎಡ್ ಅನ್ನೇ ಅವರು ಕನ್ಸಿಡರ್ ಮಾಡುವಂತ ಚಾನ್ಸಸ್ ಇದೆ. ಯು ಜಿ ಬಗ್ಗೆ ಅಷ್ಟೇನು ಅವರು ಕ್ಲಿಯಾರಿಟಿಯನ್ನು ಕೊಟ್ಟಿಲ್ಲ, ಮುಂದೆ ಬರುವಂತ ನೋಟಿಫಿಕೇಶನ್ ಅಲ್ಲಿ ಕೊಟ್ಟರು ಕೊಡಬಹುದು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಪಿ ಜಿ ಪ್ಲಸ್ ಬಿ ಎಡ್ ಮೇಲೆ ಕನ್ಸಿಡರ್ ಮಾಡಬೇಕಾ, ಅಥವಾ ಡಿಗ್ರಿಯಲ್ಲಿ ಓದಿದಂತ ಸಬ್ಜೆಕ್ಟ್ ಪಿ ಜಿಯಲ್ಲಿ ಕಂಪಲ್ಸರಿ ಇದ್ದು ಬಿ ಎಡ್ ಅಲ್ಲಿನೂ ಕಂಪಲ್ಸರಿ ಇದ್ದು ಅಂತಹ ಲೆಕ್ಚರರ್ಸ್ ಗಳಿಗೆ ಮಾತ್ರ ಈ ಒಂದು ಬರೆಯೋದಕ್ಕೆ ಅವಕಾಶ ಕೊಡಬೇಕಾ? ಸೊ ಇದ್ರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಪಿ ಯು ಸಿ ರಿಕ್ರೂಟ್ಮೆಂಟ್ ನ ಬಗ್ಗೆ ಅನೇಕ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.